ಬಿಜೆಪಿ ಭದ್ರಕೋಟೆಯಾಗಿದ್ದಂಥ ಬೆಳಗಾವಿಯಲ್ಲಿ ಇದೀಗ ಕಾಂಗ್ರೆಸ್ನದ್ದೇ ಪಾರುಪತ್ಯ ಅಂತ ಹೇಳ್ಬೋದು. 15ಕ್ಕೆ 15 ಕ್ಷೇತ್ರಗಳನ್ನ ಗೆದ್ದುಕೊಂಡು ಬರ್ತೇನೆ ಅಂತ ರಮೇಶ್ ಜಾರಕಿಹೊಳಿ ಮೆರೆದಿದ್ರು, ಕೊನೆಗೆ ಸೋತು ಸುಣ್ಣವಾಗಿದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಜೊತೆಗೆ ಸುರೇಶ್ ಅಂಗಡಿ ಇಲ್ಲವಾಗಿರುವಂಥದ್ದು, ಉಮೇಶ್ ಕತ್ತಿ ಮರಣ ನಂತರದಲ್ಲಿ ಅಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಳುವಂಥವ್ರು ಅಥವಾ ಮುಂದಿನ ಲೋಕಸಭಾ ಚುನಾವಣೆಗೆ ಮುನ್ನುಡಿ ಬರೆಯುವಂಥವ್ರು ಇಲ್ಲವಂಥದ್ದಾಗಿದೆ. ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಹಾಗಾದರೆ ಬೆಳಗಾವಿ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಬಿಜೆಪಿಗೆ ಟೆನ್ಷನ್ ತಂದಿರೋದಾದರೂ ಏನು ನೋಡೋಣ. ಫಲಿತಾಂಶ ಬಳಿಕ ಗೋಕಾಕ್ ಸಾಹುಕಾರ್ ಸೈಲೆಂಟ್. ಕುಂದಾನಗರಿಯಲ್ಲಿ ಬಿಜೆಪಿ ಮುನ್ನಡೆಸೋರು ಯಾರೆಂಬ ಟೆನ್ಷನ್. ಬಿಜೆಪಿ ಭದ್ರಕೋಟೆಯಾಗಿದ್ದ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗೆದ್ದು ಬೇಗಿದೆ. ಜಿಲ್ಲೆಯಲ್ಲಿ 15 ಕ್ಷೇತ್ರ ಗೆಲ್ತೀವಿ ಅಂತ ಹಠಕ್ಕೆ ಬಿದ್ದು ಆಪ್ತರಿಗೆ ಟಿಕೆಟ್ ಕೊಡಿಸಿದ ರಮೇಶ್ ಜಾರಕಿಹೊಳಿ ಈಗ ಸೈಲೆಂಟ್ ಆಗಿದ್ದಾರೆ. ಉಳಿದಂತೆ ಈ ಬಾರಿ ಗೆದ್ದು ಬಂದ ನಾಯಕ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837300. ರು ತಮ್ಮ ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಬಲ ತುಂಬುತ್ತಿದ್ದ ಸುರೇಶ್ ಅಂಗಡಿ, ಉಮೇಶ್ ಕತ್ತಿ ಈಗಿಲ್ಲ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಬಿಜೆಪಿ ತೊರೆದು ಕಾಂಗ್ರೆಸ್ ಮನೆ ಸೇರಿದ್ದಾರೆ. ಇನ್ನೇನು ಕೆಲವೇ ತಿಂಗಳಿನಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಎದುರಾಗುವ ಸಾಧ್ಯತೆ ಇದೆ. ಇದಲ್ಲದೆ ಲೋಕಸಭೆ ಚುನಾವಣೆ ಕೂಡ ಹತ್ತಿರದಲ್ಲೇ ಇದೆ. ಈ ಮಧ್ಯೆ ಬೆಳಗಾವಿ ಜಿಲ್ಲಾ ಬಿಜೆಪಿಯ ಸಾರಥಿ ಯಾರಾಗ್ತಾರೆಂಬ ಪ್ರಶ್ನೆ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ. ಒಡೆದ ಮನೆಯಂತಾದ ಬೆಳಗಾವಿ ಜಿಲ್ಲಾ ಬಿಜೆಪಿ. ನಮ್ಮದು ಸಾಮೂಹಿಕ ನಾಯಕತ್ವ ಅನ್ನೋ ಜಿಲ್ಲಾ ಬಿಜೆಪಿ ನಾಯಕರ ಮಧ್ಯೆ ಹೊಂದಾಣಿಕೆ ಕೊರತೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಅಭಯ್ ಪಾಟೀಲ್, ಅಣ್ಣಾ ಸಾಹೇಬ್ ಜೊಲ್ಲೆ, ಈರಣ್ಣ ಗಡಾಡಿಯಂತ ಘಟಾನುಘಟಿ ನಾಯಕರು ಬಿಜೆಪಿಯಲ್ಲಿದ್ದರೂ ಹೊಂದಾಣಿಕೆ ಕೊರತೆ ಇದೆ. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಅದರ್ಸ್ ಎಂಬ ಸ್ಥಿತಿ ಇನ್ನೂ ಮುಂದುವರೆದಿದ್ದು ಬಣ ರಾಜಕೀಯಕ್ಕೆ ಬೆಳಗಾವಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಬೇಸತ್ತಿದ್ದಾರೆ. ಇತ್ತ ಭಿನ್ನಾಭಿಪ್ರಾಯದಿಂದಲೇ ಪಕ್ಷಕ್ಕೆ ಸೋಲುವಂತ ಈರಣ್ಣ ಗಡಾಡಿ ಕುಟುಕಿದ್ದಾರೆ. ನಮ್ಮ ಜಿಲ್ಲೆಯ ನಾಯಕತ್ವದಲ್ಲೇ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಿದ್ದರಿಂದ ಅದರ ಪರಿಣಾಮವನ್ನು ಇವತ್ತು ಪಾರ್ಟಿ ಅನುಭವಿಸ್ತಾ ಇದೆ. ಅದರ ಕಲ್ಪನೆ ಎಲ್ಲರಿಗಾಗಿದೆ, ಅದರ ತಪ್ಪಿನ ಅರಿವು ಬಹುತೇಕ ಎಲ್ಲರಿಗಾಗಿದೆ ಅಂತ ನನಗೆ ಅನ್ನಿಸ್ತದೆ. ಅದನ್ನು ಸರಿಪಡಿಸಿಕೊಂಡು ಪಾರ್ಟಿಯನ್ನು ಅತ್ಯಂತ ಗಟ್ಟಿಮುಟ್ಟಾಗಿ ಕಾಂಗ್ರೆಸ್ ಈಗೇನು ಗೆದ್ದು ಬೀಗ್ತಾ ಇದೆ ಅದಕ್ಕೆ ಸಮರ್ಥವಾಗಿ ಟಕ್ಕರ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಬರುವಂಥ ದಿನಗಳಲ್ಲಿ ನಾವು ಮಾಡ್ತೀವಿ. ಇನ್ನು ಜಿಲ್ಲಾ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಬಗ್ಗೆ ಬೆಳಗಾವಿ ದಕ್ಷಿಣ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದು ಹೀಗೆ. ನಾನು 1990 ಬಿಜೆಪಿ ವಿಚಾರ ಒಪ್ಕೊಂಡು ಪಕ್ಷನಾಗ ಬಂದ, ಹಿಂಗಾಗಿ ನಾನು ಪಕ್ಷದ ಮನುಷ್ಯ ವಿನ ಯಾವುದೇ ಬಣದ ವ್ಯಕ್ತಿ ನೀವು ನೋಡಿರಿ ಬಂದು ಯಾವ ಬಣದೊಳಗೂ ನಾನು ಗುರುತಿಸಿಕೊಂಡಿದ್ದೆ. ಯಾಕಂದ್ರೆ ನಾ ಇವತ್ತು ಬಿಜೆಪಿ ತತ್ವ ಸಿದ್ಧಾಂತಕ್ಕೆ ಒಪ್ಕೊಂಡು ಬಂದಂದೆ. ಹಿಂಗಾಗಿ ಬಿಜೆಪಿನೇ ಬಣ, ಬೇರೆ ಬಣ ಇಲ್ಲೇ ಇಲ್ಲ. ಒಟ್ಟಾರೆ ಒಡೆದ ಮನೆಯಂತಾಗಿರುವ ಬೆಳಗಾವಿ ಜಿಲ್ಲಾ ಬಿಜೆಪಿಯಲ್ಲಿ ಈಗ ನಾಯಕತ್ವದ ಕೊರತೆ ಎದ್ದು ಕಾಣ್ತಿದೆ. ನಮ್ಮದು ಸಾಮೂಹಿಕ ನಾಯಕತ್ವ ಎನ್ನುವ ನಾಯಕರ ಮಧ್ಯೆ ಹೊಂದಾಣಿಕೆ ಕೊರತೆ ಇದೆ. ಇನ್ನಾದರೂ ವೈಯಕ್ತಿಕ ಪ್ರತಿಷ್ಠೆ ಬದಿಗಿಟ್ಟು ಪಕ್ಷಕ್ಕಾಗಿ ಒಂದಾಗ್ತಾರಾ ಕಾದು ನೋಡಬೇಕಿದೆ. ಮಹಾಂತೇಶ್ ಕುರುಬೇಡ್, ಟಿವಿ 9, ಬೆಳಗಾವಿ.